जीवन ध्यान माडो, मन के शांति नीडो, शिवनन्नु निन्नल्ले नीनोडो, शिवनन्नु निन्नल्ले नीनोडो, निश्चलवेंब कोळदी मिंदु ನಿರ್ಮಲವೆಂಬ ಮಡಿಯನ್ನೊಟ್ಟು, ನಿಶ್ಚಲವೆಂಬ ಕೊಳೆಯನ್ನೊಟ್ಟು, ನಿರ್ಮಲವೆಂಬ ಮಡಿಯನ್ನೊಟ್ಟು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು, ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು, ಚಿತಳೆಯಂಬ ಬೆಳಕಲ್ಲಿ ಚಿದಾನಂದ ನೊಡಗೂಡು, ಚಿನ್ಮಯದಿ ಓಲಾಡು, ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀಡೋಡು, ಶಿವನನ್ನು ನಿನ್ನಲ್ಲೇ ನೀಡೋಡು, ಭೂತಂಗಳೈದನು ಕಟ್ಟಿ, ಇಂದ್ರಿಯಂಗಳೈದನು ಮೆಟ್ಟಿ, ಗುರುಮಂತ್ರವನ್ನು ಪಠಿಸಿ ಧನ್ಯ ಸ್ಥಾನಕ್ಕೇರಿ, ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವರಣ, ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀಡೋಡು, ಶಿವನನ್ನು ನಿನ್ನಲ್ಲೇ ನೀಡೋಡು, ದೃಷ್ಟಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು, ದೃಷ್ಟಿಟ್ಟು ಮನದಿ ನೋಡು, ಗುರು ಕೊಟ್ಟ ಲಿಂಗದಿ ನೋಡು, ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು, ಲಿಂಗಾಂಗ ಸಮರಸವಾಗಿ ಅಂಗಾಂಗ ಲಿಂಗವ ನೋಡು, ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣಾಯ್ಕೆನು ನೀನು, ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಲಿಂಗಿ ಶರಣಾಯ್ಕೆನು ನೀನು, ಶಿವನ ಧ್ಯಾನ ಮಾಡೋ, ಮನಕ್ಕೆ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲೇ ನೀಡೋಡು, ಶಿವನನ್ನು ನಿನ್ನಲ್ಲೇ ನೀಡೋಡು, ಶಿವನನ್ನು ನಿನ್ನಲ್ಲೇ. ಸೃಷ್ಟಿ ಗೋಟ
ದ್ವಿತೀಯಂತು ಲಿಂಗ ತೃತೀಯಂತು ತತ್ವಬ್ರಹ್ಮಾಂಡವೆಲ್ಲ ಅಕಳಂಕ ಗುಣಾನಿಧಿ ಚಿದಾನಂದ ಬಸವಂಗೆ ಭಕ್ತನಾದನೆ ಗುರುವೇ ಯೋಗಿನಾಥ. ಲಿಂಗವಂತ ಧರ್ಮದಲ್ಲಿ ಅಷ್ಟಾವರಣದಲ್ಲಿ ಬರುವ ಮೂರನೇ ತತ್ವವೇ ಜಂಗಮ. ಜಂಗಮ ಅನ್ನೋ ಪದದ ಅರ್ಥವ್ಯಾಪ್ತಿ ಬಹಳ ವಿಶಾಲವಾದದ್ದು. ಜಂಗಮದ ಅರ್ಥ ಬಹಳ ವಿಶಾಲವಾದದ್ದು. ಈ ಗುರುಲಿಂಗ ಜಂಗಮ ಈ ಮೂರರ ಒಂದರಲ್ಲಿ ಒಂದು ಹಾಸುಹೊಕ್ಕಾಗಿದ್ದಾವೆ. ಗುರುಲಿಂಗ ಜಂಗಮ ಯಾವುದು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಮೂಲ ವಸ್ತುವಿನ ಮೂರು ಸ್ವರೂಪಗಳು ಅನ್ನೋದನ್ನು ಬಸವಣ್ಣವರು ತಮ್ಮ ವಚನದಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿತ್ಯ ನಿರಂಜನ ಪರಂಜ್ಯೋತಿ ವಸ್ತು ಉಪದೇಶವ ಕೊಟ್ಟ ಗುರುವಾದ, ಕರಸ್ಥಲಕ್ಕೆ ಬಂದು ಲಿಂಗವಾದ, ಹಸಾದವಾದ ಪ್ರಪಂಚವನ್ನೆಳೆದು ದಾಸೋಹ ಮಾಡಿಸಿಕೊಂಡು ಜಂಗಮವಾದ. ಇಂತಿ ಗುರುಲಿಂಗ ಜಂಗಮ ಒಂದೇ ಅಲ್ಲದೆ ಭಿನ್ನವಿಲ್ಲ ಅಂಥೇಳಿ ಧರ್ಮಪಿತ ಬಸವಣ್ಣನವರು ನಮಗಿಲ್ಲಿ ತಿಳಿಸಿದ್ದಾರೆ. ಅಕ್ಕ ನಾಗಲಾಂಬಿಕೆಯವರು ಹೇಳ್ತಾರೆ, ಬಸವ ಮಾಡಿದಡಾಯಿತು ಗುರುಲಿಂಗ ಜಂಗಮ ಪೂಜೆ. ಮೊದಲು ಜಂಗಮ ಅನ್ನೋದು ಈ ಒಂದು ಅರ್ಥವ್ಯಾಪ್ತಿ ಉಳ್ಳದ್ದಾಗಿರಲಿಲ್ಲ. ಬಸವಣ್ಣನವರು ಬಂದ ನಂತರ ಇದಕ್ಕೊಂದು ರೂಪ ಕೊಟ್ಟರು. ಯಾವುದು ಒಂದು ಗುರು ಲಿಂಗ ಜಂಗಮ ಯಾವುದು ಬೇರೆ ಅಲ್ಲ, ಮೂರು ಒಂದರಲ್ಲಿ ಒಂದು ಹಾಸುಹೊಕ್ಕಾಗಿದ್ದವಂಥೇಳಿ. ಜಂಗಮ ಅಂದರೆ ಪ್ರಥಮ ಶೂನ್ಯದಿಂದ ಪ್ರಪ್ರಥಮವಾಗಿ ಹೊರಹೊಮ್ಮಿದ ಒಂದು ನಿಷ್ಕಲ ತತ್ವ, ಸಾಕಾರಗೊಂಡ ಶಿವಕಳೆ ಅಂತ ನಾವು ಹೇಳ್ಬೋದು. ಇನ್ನು ಅನೇಕ ಅರ್ಥವ್ಯಾಪದಲ್ಲಿ ನಾವು ಹೇಳಬೇಕಂದ್ರೆ ನಾದ ಬಿಂದು ಕಳೆಗಳಲ್ಲಿ ಕಳೆನೇ ಜಂಗಮ ಆಗಿದ್ದಾನೆ. ಹೀಗಾಗಿ ಅರಿವು ಆಚಾರಗಳ ಸಂಗಮವೂ ಜಂಗಮೇ ಆಗಿರೋದು. ಮತ್ತು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಕಲ ಜೀವ ಜಂತುಗಳೆಲ್ಲ ಜಂಗಮ. ಎಲ್ಲೇದ ಎಲ್ಲ ಜೀವಾದ ಎಲ್ಲಿ ಚೈತನ್ಯ ಆದ ಅದು ಜಂಗಮ. ಈ ಕಾಯವನ್ನು ಚರಿಸುವಂತೆ ಮಾಡುವ ಶಕ್ತಿಯೇ ಜಂಗಮ. ಈ ಕಾಯ ಚರಿಸಬೇಕಾದ್ರೆ ಒಂದು ಚೈತನ್ಯ ಬೇಕಲ್ಲ, ಆ ಚೈತನ್ಯವೇ ಜಂಗಮ. ಇಲ್ಲಂತಂದರೆ ಈ ಕಾಯ ಜಡ ಆಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಚೈತನ್ಯವೇ ಜಂಗಮ. ಅದಕ್ಕೆ ಜಂಗಮ ಶಬ್ದವನ್ನು ನಾವು ನೋಡಿದಾಗ ಅದು ಅಂತರಂಗದ ಅನುಭವ ಆಗಿರ್ಬೋದು ಅಥವಾ ನಾವು ವಚನಗಳನ್ನು ಓದ್ತಾ ಓದ್ತಾ ಬಹಳ ವಿವಿಧ ರೀತಿಯಲ್ಲಿ ಜಂಗಮ ಶಬ್ದವನ್ನು ಬಳಸಿದ್ದಾರೆ. ಅದು ಆ ವಚನಕ್ಕೆ ತಕ್ಕಂತೆ ನಾವು ಅನುಸರಿಸಿಕೊಂಡು ಹೋದಾಗ ಅದಕ್ಕೆ ಮೂರು ವಿಧವಾಗಿ ನಾವು ನೋಡ್ತೀವಿ. ವ್ಯಕ್ತಿಯಾಗಿ ನೋಡ್ಬೋದು, ಸಮಾಜವಾಗಿ ನೋಡ್ಬೋದು, ದೇವನನ್ನಾಗಿಯೇ ನೋಡ್ಬೋದು. ಹಿಂಗೆ ನಾವು ವಚನಗಳ ಸಂದರ್ಭಿಕ ಅನುಸಾರವಾಗಿ ನಾವು ಓದಿದಾಗ ಜಂಗಮ ಪದದ ಪೂರ್ಣ ಅರ್ಥ ನಮಗೆ ಗೊತ್ತಾಗ್ತದೆ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಬಳಸಿದ್ರೆ ಇದು ಹೆಂಗ್ರಿ ಅಂತ ಭಾಳ ಮಂದಿಗೆ ಸಮಸ್ಯೆ ಆಗಿರ್ತದೆ. ಇದು ಅದಕ್ಕೆ ಅದನ್ನು ಬೇರೆ ಬೇರೆ ವಿಂಗಡಿಸಿದಾಗ ಇಲ್ಲಿ ವ್ಯಕ್ತಿ ಜಂಗಮ, ಸಮಾಜ ಜಂಗಮ, ಗುರು ಜಂಗಮ, ಕೊನೆಗೆ ದೇವರೇ ಜಂಗಮ ಆಗ್ತಾನೆ. ಇಲ್ಲಿ ವ್ಯಕ್ತಿ ಜಂಗಮದಲ್ಲಿ ಮೂರು ವಿಧ, ವ್ಯಕ್ತಿ ಜಂಗಮದಲ್ಲಿ ಕೂಡ ಮೂರು ವಿಧ ಯಾವುದಂತಂದರೆ ಇಲ್ಲಿ ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಸ್ವಯಜಂಗಮ ಅಂತಂದರೆ ಒಂದೇ ಸ್ಥಳದಲ್ಲಿ ಇದ್ದು ಜ್ಞಾನ, ಧ್ಯಾನ, ಭಿಕ್ಷ ಭೋಜನ, ಏಕಾಂತ, ಈ ನಾಲ್ಕರಲ್ಲೇ ಇರ್ತಕ್ಕಂಥದ್ದು ಸ್ವಯಜಂಗಮ ಅಂತಾರೆ. ಇನ್ನು ಚರಜಂಗಮ ಅಂತಂದರೆ ಎಲ್ಲೆಡೆಯಲ್ಲೂ ಸುತ್ತಿ ಸುಳುಯಿ ಸ್ವಾರ್ಥ ನಿಸ್ವಾರ್ಥದಿಂದ ನಿರಹಂಕಾರದಿಂದ ಅದನ್ನೆಲ್ಲ ಹಂಗು ಹರಿದು ಸ್ವಾರ್ಥ ನಿಸ್ವಾರ್ಥಗಳನ್ನೆಲ್ಲ ಬಿಟ್ಟು ಪರದಲ್ಲಿ ಇರೋದನ್ನು ಪರಜಂಗಮ ಅಂತ. ಹಂಗೆ ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಜಂಗಮ ಅಂದರೆ ಚರಿಸುವುದು. ಅದು ಚರಜಂಗಮದಲ್ಲಿ ನಾವು ನೋಡಿದಾಗ ಅದಕ್ಕೆ ಉದಾಹರಣೆಯಾಗಿ ಶರಣರು ಯಾವ ವಚನದಲ್ಲಿ ನೋಡಿದ್ರೆ ಬಸವಣ್ಣ ಗುರು ಚನ್ನಬಸವಣ್ಣ ಲಿಂಗ ಅಲ್ಲಮ ಪ್ರಭುಗಳು ಜಂಗಮ ಅಂತ ಹೇಳಿಕೊಡ್ತಾರೆ. ಯಾಕಂದರೆ ಅಲ್ಲಮ ಪ್ರಭುಗಳು ಹೆಂಗೆ ಸಂಚಾರ ಮಾಡ್ತಾ ಮಾಡ್ತಾ ಎಂಥೆಂಥ ಸಾಧಕರನ್ನು ಎಂಥವ್ರನ್ನೆಲ್ಲ ತಿದ್ದಿ ತೀಡಿ ಅವ್ರನ್ನ
ಕಲ್ಯಾಣ ಕರ್ಕೊಂಡು ಬಂದಂತ ಮಹಾನ್ ಜಂಗಮರು ಅಲ್ಲಮ ಪ್ರಭುಗಳು ಅಂತ ನಾವಿಲ್ಲಿ ಹೇಳಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ನಾವು ಇನ್ನು ಮುಂದೆ ನೋಡಿದಂತಲ್ಲ ಈ ಪ್ರಾಪಂಚಿಕ ಮೋಹ ಹೇಳಿದಾಗ ಮಾತ್ರ ಅಲ್ಲಿ ನಿಸ್ವಾರ್ಥ ನಿರಾಭಾರಿ ಜಂಗಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಜಂಗಮ ಜಂಗಮ ದಾಸೋಹವನ್ನು ಸಲ್ಲಿಸಿಕೊಳ್ಳಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅದಕ್ಕೆ ಇಲ್ಲಿ ಜಂಗಮ ದಾಸೋಹವನ್ನು ನಾವು ಮಾಡಬೇಕಾದಾಗ ಅದು ಬಹಳ ಮಹತ್ವಪೂರ್ಣ ಜಂಗಮ ದಾಸೋಹ ಅನ್ನೋದು ಇಲ್ಲಿ ಯಾಕಂದ್ರೆ ವ್ಯಕ್ತಿಯಾಗಿ ನಾವು ನೋಡಂಗಿಲ್ಲ ಇಲ್ಲಿ ಸಮಾಜವಾಗಿ ನೋಡಿದ್ರೂ ಕೂಡ ಜಂಗಮ ದಾಸೋಹವನ್ನು ನಾವು ಸಲ್ಲಿಸಬೇಕಾದ್ರೆ ಅಲ್ಲಿ ವ್ಯಕ್ತಿಯನ್ನಾಗಿ ನೋಡದೆ ವ್ಯಕ್ತಿ ಒಳಗಿನ ಅರ್ಹತೆಯನ್ನು ನೋಡ್ತೀವಿ ಯಾಕಂದ್ರೆ ಕೇವಲ ವ್ಯಕ್ತಿ ಅಲ್ಲ ಜಂಗಮ ತತ್ವ ಸಹಿತವಾಗಿ ವ್ಯಕ್ತಿ ಪ್ಲಸ್ ತತ್ವ ವ್ಯಕ್ತಿತ್ವ ನಿರ್ಮಾಣ ಆಗಿರ್ತಲ್ಲ ಅದೊಂದು ಅರ್ಹತೆ ಪಡೆದಾಗ ಅವನು ಜಂಗಮ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ಜಾತಿ ಜಂಗಮ ಕೋಟಿ ಕೋಟಿ ನೀತಿ ಜಂಗಮ ಕೋಟಿ ಕೋಟಿ ಜ್ಞಾನಿ ಜಂಗಮರ ಕಾಣೆ ಅಂತ ನಾವು ಜಾತಿ ಜಂಗಮನ ನೋಡ್ತೀವಿ ಆದರೆ ಇಲ್ಲಿ ಜಂಗಮಕ ಜಾತಿ ಕುಲ ಯಾವುದೇ ಭೇದಗಳೆಲ್ಲ ನಿಸ್ಸೀಮವಾಗಿರದೆ ಜಂಗಮ ಹುಟ್ಟಿನಿಂದ ಜಂಗಮತ್ವ ಬರೋದಿಲ್ಲ ಇನ್ನು ಜಾತಿ ಜಂಗಮ ಅಂದಾಗ ನಾವು ನೋಡ್ತೀವಿ ಹಳ್ಳಿಗಳ ಈಗಲೂ ಕೂಡ ನಾವು 500 500 ಅಂತ ಹೇಳ್ಕೊಂಡು ಬರ್ತಾರೆ ಅದು ಎಲ್ಲರಿಗೂ ಅನುಭವ ಐತೆ ಅದಕ್ಕೆ ಧರ್ಮ ಆಗಲಿ ಜಾತಿ ಆಗಲಿ ನಾವು ಒಂದು ವ್ಯಕ್ತಿಯಲ್ಲಿ ಕಾಣಬೇಕಾದ ಅವರ ವ್ಯಕ್ತಿತ್ವದಿಂದ ಕಾಣಕ್ಕೆ ಸಾಧ್ಯ ಆಗ್ತದೆ ಇನ್ನು ಜಂಗಮವನ್ನು ಸಮಾಜವಾಗಿ ನಾವು ನೋಡಿದಾಗ ಬಹಳ ವಿಶಾಲ ಅನಿಸ್ತದೆ ಇನ್ನು ಯಾಕಂದ್ರೆ ಸಕಲ ಜೀವರಾಶಿಗಳೆಲ್ಲ ಜಂಗಮವೇ ಆಗಿರೋದ್ರಿಂದ ನಾವು ಏನೇ ಮಾಡಿದ್ರೂ ಸಮಾಜದ ನಾವು ಒಂದು ಅಂಗ ಸಮಾಜದ ಒಂದು ಅಂಗವೇ ನಾವು ಯಾಕಂದ್ರೆ ಸಮಾಜದಿಂದ ನಾವು ಪಡ್ಕೋತೀವಿ ಆದರೆ ಪಡ್ಕೊಳ್ಳೋದಷ್ಟೇ ಅಲ್ಲ ನಾವೇನು ಕೊಟ್ಟಿವಿ ಸಮಾಜಕ್ಕೆ ಅಂತ ನಾವು ಕೂಡ ಯೋಚನೆ ಮಾಡಬೇಕು ಅದಕ್ಕೆ ಶರಣರು ನೋಡ್ರಿ ಜಂಗಮ ದಾಸೋಹಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದ್ರೆ ಬಹಳ ಬಹಳ ಮಹತ್ವ ಕೊಟ್ಟರು ನೀ ಎಷ್ಟೇ ಗಳಿಸಿದ್ರೂ ಕೂಡ ಸ್ವಲ್ಪ ಭಾಗ ಸಮಾಜಕ್ಕಾಗಿ ಕೊಡಬೇಕು ಯಾಕಂದ್ರೆ ಸಮಾಜಕ್ಕೆ ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂದ್ರೆ ಲಿಂಗದ ಬಾಯಿ ಜಂಗಮ ಉಣುವ ಉಡುವ ಕೂಡಲ ಸಂಗಮ ಜಂಗಮ ಮುಖದಿಂದ ಕೂಡಲ ಸಂಗಮ ಉಣೋದು ಜಂಗಮ ಮುಖದಿಂದ ಊಟ ಮಾಡಿದ್ರೆ ನಾವು ಯಾರೇ ಉಡಿಸ್ತೀವಿ ಉಣಿಸ್ತೀವಿ ಅವ್ರಿಗೆ ಮುಟ್ಟಲ್ಲ ಅದು ಲಿಂಗ ತೃಪ್ತಿ ಆಗ್ತದೆ ಅದಕ್ಕೆ ಜಂಗಮ ಸೇವೆಗೆ ಬಹಳ ಬಹಳ ಮಹತ್ವ ಕೊಟ್ಟರು ಎಲ್ಲಿ ನಾವು ಮಾಡ್ತೀವಿ ಅದು ಖಂಡಿತ ದೇವರಿಗೆ ಮುಟ್ತದೆ ಅದಕ್ಕೆ ನಮಗೆ ನಾವು ಸುಂಕ ಕೊಡಬೇಕಲ್ಲ ತೆರಿಗೆ ಕೊಡಬೇಕಲ್ಲ ನಾವು ಗಳಿಸಿದ ಕಾರಣಕ್ಕೆ ಹೆಂಗೆ ಟ್ಯಾಕ್ಸ್ ಕೊಡ್ತೀವೋ ಹಂಗೆ ನಮ್ಮ ಭಕ್ತಿಯ ಭಂಡಕ್ಕೆ ಜಂಗಮನೆ ಸುಂಕಿಗ ನಾವು ಅವ್ರಿಗೆ ಸಲ್ಲಿಸಲೇಬೇಕು ಅಂತ ಇಲ್ಲಿ ಒಂದು ಕಟ್ಟ ಇದನ್ನು ಹಾಕಿದ್ದಾರೆ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಸಮಾಜಕ್ಕೆ ಬಂದಾಗ ಸಮಾಜ ಮುಖವಾಗಿ ನೋಡ್ತೀವಿ ವ್ಯಕ್ತಿಯನ್ನು ಅವಾಗ ನೋಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದರು ಕಲ್ಲನಾಗರ ಕಂಡರೆ ಹಾಲನೇರೇನೆಂಬರು ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು ಇಲ್ಲಿ ವ್ಯಕ್ತಿಯಾಗಿ ನಾವು ತಗೊಂಡಾಗ ಸಮಾಜವಾಗಿ ತಗೊಂಡಾಗ ಅಲ್ಲಿ ಉಣ್ಣೋ ಜಂಗಮ ಬಂದರೆ ಹಸಿದ ಜಂಗಮ ಬಂದಾಗ ಇಲ್ಲ ಅಂಥೇಳಿ ಉಣ್ಣದ ಲಿಂಗಕ್ಕೆ ನಾವು ಬೋನವನ್ನು ಹಿಡಿತೇವೆ ನೈವೇದ್ಯವನ್ನು ಮಾಡಿ ಬಹಳ ನಾವು ಕೃತಾರ್ಥರಾದೇವೆ ಅಂತ ನಾವು ಭಾವಿಸ್ತೀವಿ ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ ನಾನು ಪ್ರಸಾದ ಮಾಡುವಾಗ ಜಂಗಮದ ಶಬ್ದ ಕೇಳಿದೆ ಅಂದರೆ ಅದರಲ್ಲಿ ತಟ್ಟೆ ಕೈ ಇಟ್ಟದ್ದನ್ನು ನಾನು ಹಾಗೆ ಊಟ ಮಾಡಿದೆ ಅಂದರೆ ಅದು ನಾಯಕ ನರಕ ತಟ್ಟೆಯಲ್ಲಿ ಕೈ ತೆಗೆದೆ ಅಂದರೆ ಅದು ಲಿಂಗ ತೃಪ್ತಿ ಅಂತ ಹೇಳ್ತಾರೆ ಯಾವಾಗ ಮನೆಗೆ ನಾವು ಊಟಕ್ಕೆ ಕುಂತಾಗ ಯಾರಾದರೂ ಬಂದರು ಜಂಗಮರು ಹಸಿದವರು ಅಂದರೆ ಹಂಗೆ ಓದಿರ್ತಾರೆ ಬಿಡಿ ನಮಗೇನು ನಮ್ಮ ಪಾಡಿ ನಾವು ಊಟ ಮಾಡಿದ್ವಿ ಅಂದರೆ ಅದು ನಾಯಕ ನರಕ ಎಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳಿದಾರೆ ಅಂತಂದರೆ ಅದಕ್ಕೆ ವ್ಯಕ್ತಿಯಾಗಿ ನೋಡಿದೆ ಸಮಾಜವಾಗಿ ನೋಡಿದೆ ಅದು ಲಿಂಗ ತೃಪ್ತಿ ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ ಯಾಕಂದರೆ ಭಕ್ತನ ಮನೆಗೆ ಜಂಗಮ ಜಂಗಮಗೆ ಕೂಡ ಬಸವಣ್ಣರು ಒಂದು ನೀತಿಯನ್ನು ಇಟ್ಟಾರೆ ಏನಂದರೆ ಭಕ್ತ ಭಾಳ ಭಕ್ತಿಯಿಂದ ಜಂಗಮ ಪ್ರಸಾದ ಕರೀತಾರೆ ಜಂಗಮ ಸೇವೆ ಮಾಡ್ತಾರೆ ಆದರೆ ಭಕ್ತನ ಮನೆಗೆ ಬಂದ ಜಂಗಮ ಭಕ್ತನ ವಧವನ್ನು ತುಡುಗುಣಿತನದಲ್ಲಿ ನೋಡಿದರೆ ನಾಯಕ ನರಕ ಅಂತ ಯಾಕಂದರೆ ಎಷ್ಟು ಉನ್ನತಕ್ಕೆ ಹೋದ್ರೂ ಮನಸ್ಸು ಯಾವ ಕ್ಷಣ ಚಂಚಲ ಅಂತ ನಮಗೆ ಗೊತ್ತಿಲ್ಲ ಎಂಥ ಮೇಲೆ ಹೋಗಿದ್ದವರೆಲ್ಲ ಒಂದು ಕ್ಷಣದ ಉರುಳಿ ಬಿದ್ದಂಥ ಕಥೆಗಳಾಗಲಿ ಘಟನೆಗಳಾಗಲಿ ನಾವು ಅನೇಕ ನೋಡಿದ್ದೀವಿ ಹಂಗೆ ಜಂಗಮನ ಮನಸ್ಸು ಭಕ್ತನ ಹೆಂಡತಿ ಯಾವಾಗ ಸುಂದರಿ ಇದ್ಲು ಅಂತಂದರೆ ಆಕೆಯನ್ನು ನೋಡಿ ಮನಸ್ಸು ತುಡುಕಬಾರ್ದು ಆಕೆಯನ್ನು ಕದ್ದು ನೋಡ್ತಕ್ಕಂಥ ಅನೀತಿ ಕೆಲಸ ಜಂಗಮ ಮಾಡಿದರೆ ಅವನಿಗೆ ನಾಯಕ ನರಕ ಅಂತೇಳಿ ಶರಣರು ನಮ್ಮನ್ನು ಎಚ್ಚರಿಸ್ತಾರೆ ಅದಕ್ಕೆ ಹೆಂಗೆ ನಮಗೆ ಹೆಂಗೆ ನೀತಿ ಅದವೋ ಜಂಗಮನೆ ಕೂಡ ಅದೇ ರೀತಿ ನೀತಿಗಳನ್ನು ಇಲ್ಲಿ ಶರಣರು ಇಟ್ಟಿದ್ದಾರೆ ಯಾಕಂತಂದರೆ ಭಾಳಷ್ಟು ಜನ ನೋಡೋಕ್ಕೆ ವೇಷ ಹಾಕ್ಕೊಂಡಿರ್ತಾರೆ ಆದರೆ ವೇಷ ತಕ್ಕಂತೆ ಇರೋದಿಲ್ಲ ಅದು ಸಿದ್ಧರಾಮೇಶ್ವರ ಇರ್ತದೆ
ವೇಷವ ಧರಿಸ್ತಾರೆ ಕರೆ ವೇಷಕ್ಕೆ ತಕ್ಕಂತ ಆಚರಣೆ ಇರೋದಿಲ್ಲ ಅದಕ್ಕೆ ಇಲ್ಲಿ ತುರುಬಾಗಲಿ ಬೋಳಾಗಲಿ ಜಡೆಯಾಗಲಿ ಅರಿವ ಆಚಾರ ಉಳ್ಳದ್ದೇ ಜಂಗಮ ಅಂತ ಹೇಳ್ತಾರೆ ಹೆಣ್ಣು ಗಂಡು ಯಾವುದೇ ಬಡವ ಬಲ್ಲಿದ ಎಲ್ಲರ ಯಾವುದನ್ನು ಭೇದವೇ ಇಲ್ಲ ಅಲ್ಲಿ ಅಲ್ಲಿ ಭೇದವನ್ನು ತೊಡೆದಂತ ಅರಿವ ಆಚಾರ ಉಳ್ಳಂತ ಜಂಗಮವೇ ನಿಜವಾದ ಜಂಗಮ ಅಂತ ಇಲ್ಲಿ ನಾವು ತಿಳಿಸ್ತಾರೆ ಮಾರಾಯಣವರು ಹೇಳ್ತಾರೆ ಏನಂದ್ರೆ ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ ಮರ್ತ್ಯದ ಹಂಗುಳನ್ನಕ್ಕ ಸತ್ಯ ಶರಣರ ಸಂಘ ನಿತ್ಯ ಜಂಗಮ ಸೇವೆ ನೋಡ್ರಿ ಎಷ್ಟು ಪ್ರತಿಯೊಂದು ಸಾಲಿನಲ್ಲಿ ಕೂಡ ಅವರು ಜಂಗಮ ದಾಸೋಹದ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಯಾಕಂತಂದ್ರೆ ತೊಟ್ಟು ತೊಟ್ಟು ಬಿಡ ತನಕ ತೊಟ್ಟನ್ನು ಹಿಡ್ಕೊಂಡಾಗ ಮಾತ್ರ ಅದು ಕಾಯಿ ಹಣ್ಣಾಗ್ತದ ಪರಿಪಕ್ವತೆ ಬರ್ತದೆ ಇನ್ನು ಮಿಡಿಗಾಯಿದ್ದಾಗ ತೊಟ್ಟಿನಿಂದ ಉದುರಿ ಬಿದ್ದೋಯ್ತು ಅಂತಂದರೆ ಅದು ಹಣ್ಣಾಗಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಒಣಗಿ ಹೋಗ್ತದೆ ನಾಶ ಆಗಿ ಹೋಗ್ತದೆ ಅದಕ್ಕೆ ಹೇಳ್ತಾರೆ ಇಲ್ಲಿ ತೊಟ್ಟು ಬಿಡದನ್ನಕ್ಕೆ ಮತ್ತ ಬುಡದಾಸೆ ಅದು ಕಾಯಿ ತಾನು ಹಣ್ಣಾಗೋವರೆಗೂ ಅಲ್ಲೇನು ಮಾಡಬೇಕು ಬುಡದ ಚಿಂತೆ ಮಾಡಬೇಕು ಬುಡದ ಚಿಂತೆ ಮಾಡಿದಾಗ ತಾನು ಹಣ್ಣಾಗ್ತದೆ ಹೊರತು ಉದುರಿ ಬಿದ್ದರೆ ಹಣ್ಣಾಗೋದಿಲ್ಲ ಹಾಗೆ ಮರ್ತ್ಯದ ಹಂಗುಳನ್ನಕ್ಕೆ ನಾವು ಎಲ್ಲಿವರೆಗೂ ಈ ಸಮಾಜದಲ್ಲಿ ಈ ಮರ್ತ್ಯದಲ್ಲಿ ನಾವು ಬದುಕ್ತೀವಿ ಅಂದರೆ ನಮಗೊಂದು ಜಿಮ್ಮೆದಾರಿ ಅದ ನಾವು ಸಮಾಜಕ್ಕೆ ದಾಸೋಹ ಮಾಡಬೇಕು ಯಾವುದೇ ದಾಸೋಹ ಮಾಡ್ರಿ ಅಂದರೆ ತನು ದಾಸೋಹ ಮನ ದಾಸೋಹ ಜ್ಞಾನ ದಾಸೋಹ ಧನ ದಾಸೋಹ ಅನ್ನ ದಾಸೋಹ ಏನು ನಿಮಗೊಂದು ಸಮಯ ದಾಸೋಹ ಅದೇನು ಸಾಮಾನ್ಯ ಅಲ್ಲರಿ ಸಮಯ ದಾಸೋಹ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದ ಅದಕ್ಕೆ ನಮ್ಮಂದು ಯಾವುದಾಗ್ತದೋ ಅಷ್ಟು ನಿಸ್ವಾರ್ಥ ನಿಸ್ವಾರ್ಥ ನಿರಹಂಕಾರದಿಂದ ನಾವು ಮಾಡೀವಿ ಅನ್ನ ಅನ್ನಲಾರದೆ ಅದರಾಗಿ ನಾನು ಅನ್ನೋದು ಇರಲಾರ್ದಂಗೆ ನಾವು ಯಾವಾಗ ಅರ್ಪಿಸ್ತೀವೋ ಆವಾಗ ನಮಗೆ ಅದರ ಪರಿಣಾಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ನಾ ಕೊಟ್ಟೀನಿ ಆದರೆ ನನಗೇನು ಲಾಭ ರೀ ಕೆಲವರು ಕೇಳ್ತಾರೆ ಏನನ್ನ ಕೊಡ್ರಿ ಸಹಾಯ ಮಾಡಿ ಆದರೆ ನನಗೇನು ಲಾಭ ಲಾಭ ಇದ್ದರೆ ಮಾಡಬೇಕು ಇಲ್ಲದ್ರೆ ಇಲ್ಲ ಅದಕ್ಕೆ ದಾಸೋಹ ಅನ್ನೋದಿಲ್ಲ ಅದಕ್ಕೆ ಲಾಭ ಇದ್ದರೆ ಮಾಡಿದ್ರೆ ಅದಕ್ಕೆ ದಾಸೋಹ ಅಂತ ಹೆಂಗತ್ತ ನಾವು ಲಾಭ ಬಯಸ್ತಾ ಇರ್ತೀವಿ ಅದು ವ್ಯವಹಾರ ಆಗ್ತದೆ ಹೊರತು ದಾಸೋಹ ಆಗೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಏನನ್ನೋ ಬಯಸಲಾರ್ದಂಗೆ ನಿಸ್ವಾರ್ಥವಾಗಿ ಬಲಗೈ ಮಾಡಿದ್ದು ಎಡಗೈ ಗೊತ್ತಿರಬಾರ್ದಂತ ಅಷ್ಟೊಂದು ಸೂಕ್ಷ್ಮ ಅಂತ ಹೇಳ್ತಾರೆ ಲಕ್ಕಮ್ಮತ ಹೇಳ್ತಾಳೆ ಕೊಡದೆ ತ್ಯಾಗಿ ಎನಿಸಿಕೊಂಬೋರು ಭಾಳ ಜನ ಇರ್ತಾರಂತ ಇನ್ನು ಕೊಟ್ಟಿರೋದಿಲ್ಲ ಆಗಲೇ ತ್ಯಾಗಿ ಅನಿಸ್ಕೊಂಡ್ಬಿಟ್ಟಿರ್ತಾರೆ ಹಿಂಗೆ ಚಂದ ಕೇಳೋಕೆ ಹೋಗಿರ್ತಾರೆ ಚಂದ ಕೇಳೋಕೆ ಹೋದಾಗ ಅವರೆಲ್ಲ ಇಷ್ಟಿಷ್ಟು ಹಾಕ್ಬೇಕಂದ್ರೆ ಬರ್ಕೊರಿ ಒಂದು 25,000 ಬರ್ಕೊಂಬಿಡ್ರಿ ನಮ್ಮ ಹೆಸರಿಗೆ ಅಂತ ಹೇಳ್ತಾರೆ ಆಯ್ತು ಅಂತ ಇವ್ರು ಬರ್ಕೊಂತಾರೆ ಕೊಡ್ರಿ ಅಂದ ಇನ್ಸ್ಟಾಲ್ಮೆಂಟ್ನ ಕೊಡ್ತಾ ಹೋಗ್ತೀವಿ ನೀವು ಬರ್ಕೊಂಡೊಂದು ಹೋಗ್ರಿ ಆಮೇಲೆ ಕೊಡ್ತೀವಿ ಅಂತಾರೆ ಇವ್ರು ಅನೌನ್ಸ್ ಮಾಡ್ತಾರೆ ಇಂಥವ್ರು 25,000 ಕೊಟ್ಟರು 30,000 ಕೊಟ್ಟರು ಆಯ್ತಿಲ್ಲ ಇಲ್ಲಿ ತ್ಯಾಗಿ ಅನಿಸ್ಕೊಂಡ್ರು ಮಂದಿಯಾಗ ಮೈಕ್ನಾಗ ಎಲ್ಲ ಹೇಳಿಬಿಟ್ರೆ ಮುಗಿದೋಯ್ತು ಅವ್ರು ಕೊಟ್ಟಂಗೆ ಆದರೆ ಅವ್ರು ಕೊಡೋದಿಲ್ಲ ಎಷ್ಟೋ ಜನ ಆದರೆ ಇಂಥ ಒಂದು ಕೊಡದೆ ತ್ಯಾಗಿ ಎನಿಸಿಕೊಂಬೋರನ್ನು ನೋಡಬಾರ್ದು ಅಂತ ಹೇಳ್ತಾಳೆ ಲಕ್ಕಮ್ಮತ ಎಚ್ಚರಿಸ್ತಾಳೆ ಹಂಗೆ ಒಬ್ಬತ್ತ ತನ್ನಲ್ಲಿ ಹಣ ಭಾಳ ಇತ್ತಂತ ಗುರುವಿನ ಹತ್ರ ತಂದಂತ ತಂದು ಎಷ್ಟೊಂದು ಅವಾಗ ಚಿನ್ನದ ನಾಣ್ಯಗಳಿದ್ದವು ಭಾಳ ದೊಡ್ಡ ಲಕ್ಷಾಧೀಶ್ವರ ಈಗಿನ ಲೆಕ್ಕದ ಕೋಟೆಧೀಶ್ವರ ಅನ್ಬೇಕಾಗ್ತದೆ ಅವ್ರು ಬಂದು ದೊಡ್ಡ ಚೀಲ ಹಾಕೊಂಬಂದು ಗುರುವಿನ ಟಕ್ ಅಂತ ಜೋರಾಗಿ ಇಟ್ಬಿಟ್ನಂತ ಇಟ್ಟುಕೊಳ್ಳೋ ಗುರು ನೋಡ್ತಾನೆ ಅವನಿಗೆ ಆಶ್ಚರ್ಯ ಆಗ್ತದೆ ಇವನು ನಾನೇ ಕೊಡ್ತೀನಿ ಅನ್ನೋ ಅಹಂಕಾರ ಅವ್ನ ಮುಖದ ತುಂಬಿ ತುಳ್ಕಕತ್ತಿರ್ತದೆ ಆವಾಗ ಕೊಟ್ಟ ಮೇಲೆ ಗುರುಗಳೇ ಇದನ್ನು ತೊಗೊಳ್ರಿ ಅಂತ ಆಯಿತು ಅಂತಾರೆ ಹೋಗ್ತೀನಿ ಅಂದ್ರೆ ಹೋಗಂತಾನೆ ಗುರು ಅವನಂತಾನೆ ನೀ ಏನು ಹೇಳಂಗಿಲ್ಲ ಏನು ನನಗೆ ಅಂತಾನೆ ನಿನಗೇನು ಹೇಳಬೇಕು ಅಂತಾನೆ ಇಲ್ಲ ನಾ ಇಷ್ಟೊಂದು ದುಡ್ಡು ಕೊಟ್ಟಿನಿ ನನಗೊಂದಿಷ್ಟು ಧನ್ಯವಾದರ ಹೇಳಿಲ್ಲಲ್ಲ ಅಂತಾನೆ ಗುರು ಅಂತಾನೆ ನೀ ಇಷ್ಟು ಅಹಂಕಾರದಾಗ ಇಟ್ಟಿದ್ದಿ ಒಂದೇದು ಆಮೇಲೆ ನಾ ಸ್ವೀಕಾರ ಮಾಡಿದ್ದೇ ದೊಡ್ಡ ಉಪಕಾರ ಆಗಿದೆ ನಿನ್ನ ಮೇಲೆ ನಾನು ಸ್ವೀಕಾರ ಮಾಡಿದ್ದೇ ದೊಡ್ಡದು ಇನ್ನು ಧನ್ಯವಾದ ಎದ್ದು ಕೇಳಬೇಕು ನಿನಗೆ ಇಟ್ಟರೆ ಇಡು ಇಲ್ಲರೂ ತಗೊಂಡೋಗ ಅಂದರೆ ನಿರಾಭಾರಿ ಜಂಗಮರು ಹಂಗೆ ಹೇಳ್ತಾರೆ ಎಲ್ಲಿ ಭಕ್ತ ಸಿಟ್ಟಾತಾನೇನೋ ಅಂತ ಧನ್ಯವಾದ ಹೇಳಿ ಇಟ್ಕೊಳ್ಳೋ ಅಂತ ಗುರುಗಳೂ ಇರ್ತಾರೆ ಆದರೆ ಅವ್ರು ನಿರಾಭಾರಿ ಆಗಿರೋದ್ರಿಂದ ನೀನು ಕೊಟ್ಟದನ್ನ ಸ್ವೀಕಾರ ಮಾಡಿದಿನಲ್ಲ ಅದು ಬಹಳ ದೊಡ್ಡದು ಅದನ್ನು ನಾವು ತಿಳ್ಕೊಬೇಕು ಇಲ್ಲಿ ದಾನದಲ್ಲಿ ಏನಾಗ್ತದೆ ನಾನು ಕೊಟ್ಟೀನಿ ನಾನು ಕೊಟ್ಟೀನಿ ಅಂತ ದೊಡ್ಡಸ್ತಿಕೆ ನಮ್ಮಲ್ಲಿ ಇರ್ತದೆ ಅಹಂಕಾರ ಇರ್ತದೆ ಆದರೆ ದಾಸೋಹದಲ್ಲಿ ಶರಣರಿಗೆ ನಾನು ಅರ್ಪಣೆ ಮಾಡೀನಿ ಅವ್ರು ಸ್ವೀಕರಿಸಿದ್ದೇ ನನ್ನ ಭಾಗ್ಯ ಅವ್ರು ಸ್ವೀಕರಿಸಿದ್ದೇ ನಾನು ಪುಣ್ಯ ಅಂತ ನಾವೇನು ಭಾವಿಸ್ತೀವಲ್ಲ ಇದು ದಾಸೋಹ ಆಗ್ತದೆ ಹೊರತು ಇಲ್ಲಿ ದಾನ ಅಂತ ಆಗೋದಿಲ್ಲ ಅದಕ್ಕೆ ಕೊಡುವಾಗ ನಮ್ಮಲ್ಲಿ ಒಂದು ಅರ್ಪಣಾ ಸಮರ್ಪಣ ಭಾವ ಇರಬೇಕು ಹೊರತು ಅಲ್ಲಿ ನಮ್ಗೆ ಏನು ಬೇಕಾಗೋದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೋದು ಅಲ್ಲಂತ ಇಲ್ಲ ಅಂತಂದರೆ ಏನಾಗ್ತದೆ ನಮ್ಮ ಹೆಸರೇ ಬರಲಿಲ್ಲರಿ ನಾವು ಎಷ್ಟು ಕೊಟ್ಟಿವಿ ಕಷ್ಟಗಳು ಬಂದಾಗ ನೋಡಬೇಕು ಎಲ್ಲರೂ ಎಷ್ಟು ಕೇಳ್ತಾರೆ ನಾವು ಇಷ್ಟು ಕೊಟ್ಟಿವಿ ಆದರೂ ನಮ್ಗೆ ಕಷ್ಟಗಳು ಬರಬಾರ್ದಿತ್ತು
ಅಲ್ರಿ ನೀವು ದಾನ ಧರ್ಮ ಮಾಡೋ ಕಷ್ಟಗಳು ಬರಬಾರ್ದಿತ್ತು ಅಂತೇನು ಯಾರನ್ನ ರಿಸಿಪ್ಟ್ ಕೊಡ್ತಾರೇನು ಸಾಧ್ಯ ಅದೇನು ಇಲ್ಲ ಅದ್ರ ಪಾಡಿಗದು ಇದ್ರ ಪಾಡಿಗಿದು ಕಷ್ಟಗಳನ್ನ ಸ್ವೀಕಾರ ಮಾಡಬೇಕಷ್ಟೇ ಹೊರತು ಈ ಯಾಕೆ ಬಂದು ಅಂತ ಪ್ರಶ್ನೆ ಮಾಡೋ ಹಕ್ಕು ನಮಗಿಲ್ಲ ಅದಕ್ಕೆ ಹೇಳ್ತಾರೆ ಜಂಗಮನಿಗೆ ಸುಖ ದುಃಖಗಳು ಸಮಾನ ಮಾನ ಅಪಮಾನ ಸಮಾನ ಒಂದು ಸ್ಥಿತಪ್ರಜ್ಞತ್ವ ಅಳವಟ್ಟಿರ್ತದ ಆದರೆ ಅವರು ಕಲ್ಲು ಮನಸ್ಸಿನವರಲ್ಲ ಜಂಗಮರು ಬಸವಣ್ಣವರು ಹೇಳ್ತಾರೆ ಭಕ್ತನ ಸುಖ ದುಃಖಗಳು ತನ್ನದೆಂಬುದಾಗಿ ಭಕ್ತನ ಸುಖ ದುಃಖದಲ್ಲಿ ಕೂಡ ಸ್ಪಂದಿಸಬೇಕು ಹಂಗಂತ ದಿನೈಡೆ ಅಳ್ಕಂತು ಕೂಡದಲ್ಲ ಆದರೆ ಸ್ಪಂದಿಸಬೇಕು ಅವನಿ ನೋವನ್ನ ಇವರು ಅರ್ಥ ಮಾಡ್ಕೊಂಡು ಸಮಾಧಾನ ಮಾಡಬೇಕು ಹೊರತು ಅವನ ಜೊತೆ ಇವರು ಅಳಂಕ ಸಾಧ್ಯ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಭಕ್ತನ ಸುಖ ದುಃಖಗಳು ಸ್ಪಂದಿಸತಕ್ಕಂತ ಕರುಣಾಮಯಿ ನಾವು ನೋಡ್ತೀವಿ ಈಗೆಲ್ಲ ನಾವು ಪೂಜೆ ಆದ ನಂತರ ಹಾಕ್ತೀವಿ ಗುರುಪಾದೋದಕ ಲಿಂಗಪಾದೋದಕ ಜಂಗಮಪಾದೋದಕ ಕರುಣಾಜಲ ವಿನಯಜಲ ಸಮತಾಜಲ ಅಂತ ಈ ಮೂರು ಗುಣಗಳನ್ನು ನಾವು ಅಳವಡಿಸಿಕೊಂಡಿವಿ ಅಂದ್ರೆ ನಮ್ಮ ಸುಖ ದುಃಖಗಳಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅದಕ್ಕೆ ನಾವು ಅರ್ಪಣೆ ಭಾವ ನಮ್ಮಲ್ಲಿ ಬಂತು ಅಂದ್ರೆ ಬಸವಣ್ಣ ಹೇಳ್ತಾರಲ್ಲ ಎನ್ನ ಮಾನ ಅಪಮಾನ ನಿಮ್ಮದು ಎನ್ನ ಹಾನಿರುದ್ಧಿ ನಿಮ್ಮದು ಎನ್ನ ವಾಮಕ್ಷೇಮ ನಿಮ್ಮದು ಎಲ್ಲ ನಿಮ್ಮದೇ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತಾರೆ ಅಂದ್ರೆ ನಮ್ಮ ಸಮರ್ಪಣೆ ಭಾವ ಹೆಂಗಿರಬೇಕಂದ್ರೆ ವಾಪಸ್ ಏನನ್ನ ಬಯಸಬರ್ತೇವ ನೀನು ಏನು ಕೊಡ್ತೀಯೋ ಅದು ನನಗೆ ಸ್ವೀಕಾರದ ಅನ್ನೋ ಒಂದು ಭಾವ ನಮ್ಮಲ್ಲಿ ಬರಬೇಕಂತೆ ಅದನ್ನೆಲ್ಲ ಕಲಿಸೋರು ಗುರುವಿನ ಗುರು ಜಂಗಮ ಬಸವಣ್ಣ ಹೇಳ್ತಾರೆ ಗುರುವಿನ ಗುರು ಜಂಗಮ ಯಾಕಂತಂದ್ರೆ ಗುರು ಇದ್ದಲ್ಲೇ ಹೇಳ್ತಾರೆ ಜಂಗಮರು ಸಂಚಾರ ಮಾಡಿ ಎಲ್ಲೆಲ್ಲಿ ಸಾಧಕರಿಗೆ ಏನೇನು ಅವಶ್ಯವಾದ ಕೊಟ್ಟು ಅವ್ರು ಕರ್ಕೊಂಬರ್ತಾರೆ ಉದಾಹರಣೆ ನೋಡಿ ಜಂಗಮ ಆಗಿರೋದ್ರಿಂದನೇ ಅಲ್ಲಮ ಪ್ರಭುಗಳು ಮುಕ್ತಾಯಕ್ಕನ್ನು ಕರ್ಕೊಂಬಂದರು ಸಿದ್ದರಾಮೇಶ್ವರ ಕರ್ಕೊಂಬಂದರು ಗೊಗ್ಗಯ್ಯನ್ನು ಕರ್ಕೊಂಬಂದರು ಹಿಂಗೆಲ್ಲ ಒಬ್ಬೊಬ್ಬರನ್ನ ಒಂದು ಒಳ್ಳೆ ದಾರಿಗೆ ಅಕ್ಕಮಾದೇವಿ ಕೂಡ ಎಷ್ಟೊಂದು ಚರ್ಚೆ ಮಾಡಿ ಆಕೆಗೆ ಒಂದು ಮುಂದಿನ ಮಾರ್ಗದರ್ಶನವನ್ನು ನೀಡಿದಂಥವರೇ ಅಲ್ಲಮ ಪ್ರಭುಗಳು ಅದಕ್ಕೆ ಅಂಥ ಒಂದು ಭಾವ ಭಕ್ತಿ ಭಾವ ನಮಗೆ ಹುಟ್ಟಬೇಕಾದ್ರೆ ನಾವು ಗುರುಲಿಂಗ ಜಂಗಮದಲ್ಲಿ ಭೇದ ಮಾಡಬಾರ್ದು ಗುರು ಅಂದರೆ ಶ್ರೇಷ್ಠ ಲಿಂಗ ಅಂದರೆ ಶ್ರೇಷ್ಠ ಜಂಗಮ ಏನು ಬಿಡ್ರಿ ಅವನ ಮನುಷ್ಯ ಅದನ್ನು ಅನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಮನುಷ್ಯ ಯಾವಾಗ ಆಗ್ತಾನ ಅರಿವಿದ್ರೆ ಗುರು ಇಲ್ಲದ್ರೆ ನರ ಅನುಗ್ರಹ ಮಾಡೋ ಶಕ್ತಿ ಇದ್ರೆ ಅದು ಲಿಂಗ ಇಲ್ಲದ್ರೆ ಶಿಲೆ ಅಂತ ಹೇಳ್ತಾರೆ ಹಂಗೆ ಜಂಗಮ ಆಚಾರ ಉಳ್ಳಡೆ ಜಂಗಮ ಇಲ್ಲದಿದ್ದರೆ ಅಶನಧಾರಿ ಈ ಹೊಟ್ಟೆಪಾಡಿಗಾಗಿ ವೇಷ ಹಾಕ್ಕೊಂಡು ರುದ್ರಾಕ್ಷಿ ವಿಭೂತಿ ಧರಿಸ್ಕೊಂಡು ಹೇಳ್ತಾರೆ ಕಾಶಾಂಬರ ಕಾವ್ಯ ಕಾಶಾಂಬರ ಹಾಕಿ ರುದ್ರಾಕ್ಷಿ ವಿಭೂತ ಮುಕುಟಗಳನ್ನು ಧರಿಸಿಕೊಂಡು ಸಾಕಾರದಲ್ಲಿ ಸನ್ಮತನಲ್ಲ ನಿರಾಕಾರದಲ್ಲಿ ನಿರತನಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಂಥವೆಲ್ಲ ವೇಷ ಹಾಕ್ಕೊಂಡು ನಾನು ಜಂಗಮ ಅಂತ ನಾನು ಲೇಬಲ್ ಹಚ್ಚಿಕೊಳ್ಳೋದು ಬೇಕಾಗಿಲ್ಲ ಜಂಗಮತ್ವ ಅನ್ನೋದು ವ್ಯಕ್ತಿತ್ವ ಯಾರನ್ನೂ ಆಗ್ಬೋದು ಒಬ್ಬ ಕ್ರಿಶ್ಚನ್ ಪಾದ್ರಿನೂ ಆಗ್ಬೋದು ಜಂಗಮ ಅಂತಂದರೆ ಅದೊಂದು ಕ್ವಾಲಿಟಿ ಅರ್ಹತೆ ಸಾಂಸ್ಕೃತಿಕವಾಗಿ ನಾವು ನೋಡಿದ್ವಿ ಅಂತಂದರೆ ಈ ಎಲ್ಲ ಅರ್ಹತೆಗಳು ಅವರಲ್ಲಿ ಇರಬೇಕಾಗ್ತದೆ ಅನ್ನೋದನ್ನು ಶರಣರು ಭಾಳಷ್ಟು ವಚನದಲ್ಲಿ ಹೇಳಿದ್ದಾರೆ ಅದಕ್ಕೆ ನಾವು ಅಂಥವನ್ನ ಉದಾಸೀನ ಮಾಡಬಾರ್ದು ಯಾಕಂದ್ರೆ ಜಂಗಮರು ಅಂತಂದಾಗ ಏನು ಮಾಡ್ತೀವಿ ಎಲ್ಲನ ದೂರದಿಂದ ಬಂದಂಥವ್ರು ಹುಟ್ಟು ತೊಟ್ಟು ದೊಡ್ಡ ದೊಡ್ಡ ಕಾರಣಕ್ಕೆ ಬಂದವ್ರಿಗೆ ದೊಡ್ಡ ಜಂಗಮ ಅಂತ ನಾವು ಭಾವಿಸಬಾರ್ದು ಅಂತ ಹೇಳ್ತಾರೆ ಊರೊಳಗಿರೋ ಜಂಗಮವನ್ನು ಕನಿಷ್ಠ ಮಾಡಿ ಬೇರೆ ಊರಿಂದ ಬಂದವನ್ನ ಜಂಗಮನನ್ನು ವಿಶೇಷ ಅಂತ ತಿಳ್ಕೊಳ್ಳೋದಾಗಲಿ ಅಥವಾ ನಮ್ಮಲ್ಲಿ ನಮ್ಮ ಮನೆಗೆ ಇದ್ದವ್ರನ್ನ ಎಷ್ಟೋ ಜನ ಗುರುತಿಸೋಂಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಅದೊಂದು ದೊಡ್ಡ ಕೊರತೆ ಯಾರನ್ನು ಜಲ್ಲಿ ಗುರುತಿಸೋದಿಲ್ಲ ಎಲ್ಲ ಅವ್ರು ಸತ್ತ ನಂತರ ಅವಾರ್ಡ್ಗಳು ಕೊಡ್ತಾ ಇರ್ತಾರೆ ಹಾಗೆ ಗುರುತಿಸೋದ್ರಲ್ಲಿ ಭಾಳ ನಾವು ಮುಂದಿರಬೇಕಂತ ಹೇಳ್ತಾರೆ ಗುರು ಆಗಲಿ ಲಿಂಗ ಆಗಲಿ ಜಂಗ ಅದರಲ್ಲಿ ಅರಿತು ನಾವು ಪೂಜಿಸಿದಾಗ ಮಾತ್ರ ಅಲ್ಲಿ ಪರಿಣಾಮ ಆಗ್ತದೆ ಹೊರತು ಇಲ್ಲದ್ರೆ ಆಗೋದಿಲ್ಲ ಅಂತೇಳಿ ತಿಳಿಸ್ತಾರೆ ಯಾಕಂದರೆ ಸುಮ್ಮನೆ ನಾವು ಜಂಗಮರನ್ನ ತಿಳಿದವ್ರಿಗೆ ನಾವು ನಿಂದಿಸಬಾರ್ದು ತಿಳಿಲಾರ್ದವ್ರಿಗೆ ನಾವು ಹೇಳಿದ್ರೆ ತಪ್ಪೇನಿಲ್ಲ ಯಾಕಂದರೆ ಜಂಗಮ ಯಾರಿಗೆ ಅರಿವು ಆಚಾರ ಅನುಭವ ಇರ್ತದೋ ಅವರು ಜಂಗಮ ಈಗೇನು ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಇಲ್ಲಿ ಅನುಭವ ಅಂದಾಗ ಅರಿವು ಆಚಾರ ಎರಡರ ಪರಿಣಾಮವೇ ಅನುಭವ ಆಗಿರ್ತದೆ ಇಲ್ಲಿ ಆಚಾರವೆಂಬಲೆ ವಿಚಾರವೆಂಬ ಕಾಯಿ ನಿಷ್ಪತ್ತಿ ಜಂಗಮ ಅನ್ನೋದೇ ನಿಷ್ಪತ್ತಿ ಅದು ಪರಿಪೂರ್ಣತ್ವ ಪರಿಪಕ್ವತೆ ಅದಕ್ಕನೇ ಅನುಭವ ಅಂದರೆ ಹೊರತು ಒಂದು ಬರೀ ಒಂದು ಆಚಾರ ಇದ್ರೆ ಆಗಲ್ಲ ಬರೀ ಒಂದು ಅರಿವಿದ್ರೂ ಆಗಲ್ಲ ಅರಿವು ಆಚಾರಗಳ ಪರಿಣಾಮ ಅನುಭವವಾಗಿರೋದ್ರಿಂದ ಆ ಅನುಭವವೇ ಜಂಗಮ ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ.